ಬೆಂಗಳೂರಿನ ಕಸ ಇಲ್ಲೋಗುತ್ತೆ ಅಂತ ಯಾವತ್ತಾರು ನಿಮ್ ತಲೆಗೆ ಬಂದಿದ್ರೆ ನೋಡಿ ನಮ್ಮೂರ ಹತ್ರ ಬರ್ತಾ ಇದೆ. ಹೇ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಮ್ಮ ಅಮ್ಮನೂರ್ಗೆ ಹೋಗ್ತಾ ಇದೀವಿ. ನಮ್ಮ ಚರೂರ್ಗೆ, ನಮ್ಮ ಗಿಣಿಗೆ, ಯಾರಿಗೂ ಗೊತ್ತಿಲ್ಲ ನಾವು ಬರ್ತಾ ಇರೋದು. ಸೊ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ. ಸೊ ಏನೇನು ಕವರ್ ಮಾಡೋದಕ್ಕೆ ನೋಡ್ತೀನಿ ಇವತ್ತು ಏನೇನು ನಡೆಯುತ್ತೆ ಅಂತ. ಸೊ ಎಂಜಾಯ್ ದಿ ವ್ಲಾಗ್. Open eye, feel the waves cut through me. Hypnotized by the sounds I'm breathing. Here, on the elnir break again, it's Sidhvi. So cut, Marthe there. So elnir da direct. Or, hello, Madhu. Idha ma cut magi. ಸಕಾಲಾಗಿದೆ ಗುರು ವೆದರ್. ಎಷ್ಟು ಕಲ್ತಿದ್ದೆ ಮುದ್ದ ಹೋಯ್, ನೀನು ಕುಡಿತಿ ಎಣ್ಣೀರು? ವಿಡಿಯೋ ಮಾಡ್ತಿರೋದಕ್ಕೆ ಪಪ್ಪಂಗೇನು ತೋರಿಸಲ್ಲ. ಇಲ್ಲ ಮುದ್ದು, ಓಡಿಸು ಓಡಿಸು, ನಾನು ಹೋಯ್ತೀನಿ, ಓಡಿಸು ಓಡಿಸು. ಹಾಂ ಸರಿ ಆಯ್ತು, ಓಡಿಸು. ನೀನು ಒದೆ ಕೊತ್ತೀನಿ ನಂಗೆ. ಏನ್ ಮಾತಿ? ನಮ್ಮೂರಲ್ಲಿ ಅಲ್ಲಿ ರೋಡ್ ಸೈಡ್ ಬದ್ದಲ್ಲೆಲ್ಲ ಇದಿಟ್ಟಿದ್ವಿ ಹಸಿಮೆ ಒಂದು, ಇಲ್ಲೇ ಎಲ್ಲ ಕರ್ಕೊಂಡೋಗಿದ್ದು. ಕೌನಿ ಲುಕ್ ನೋಡಿ ಅವನಿಗೆ ಹಂಗೆ ಕೂದಲ ಸರ್ರ ಅಂತ ತಿರ್ಕೊಂಡು. ಎಲ್ಲಿ ನಿಮ್ ಮನೆ? ಇದು ಮನೆನಾ? ಇದು ಮನೆನಾ? ನೋಡೊಂದ್ ಸರಿ ಕಣ್ಬಿಟ್ಟು ನೋಡ್ದಾ? ಇದು ಮನೆನಾ? ನಿನ್ ಮಕ್ಕ ಅಮ್ಮು ಇದ್ದಿಮ್ಮೂರಲ್ಲ ಊರು? ಎಲ್ಲಿ ತೋರ್ಸು ನಿಮ್ ಮನೆ? ಪ್ರಾಮಿಸ್ ನಿಜ ಹೇಳು, ಇದೇ ನಿಜ ಹೇಳು, ನಿಮ್ಮೂರೇನಾ? ಪ್ರಾಮಿಸ್ ನಿಂಗೆ ಹೆಂಗ್ ಗೊತ್ತು ನಿಂಗೆ ಇದೇ ಊರು ಅಂತ? ಹೆಂಗ್ ಗೊತ್ತು? ಹೌದಾ? ಅಪ್ಪಾಜಿ ಎಲ್ಲರೂ ಇಲ್ಲೇ ಅವರ? ಏ ನಿಜ ಹೇಳು, ಹೌದಾ? ಎಲ್ಲಿ ಮನೆ? ಮನೆ ಎಲ್ಲಿ? ಹೌದಾ? ವಾವ್, ನಿಂದೇನ ಮನೆ ಅದು? ನಿಜವಾಗ್ಲು ಪಾನಿ? ವಾವ್. ಓಡಲ್ಲ ಒಂದೇ ಪಪ್ಪ. ಯಾವ್ದು ಮನೆ? ಬ್ಲಾಕ್ ವೈಟ್ ಅಲ್ವಾ?
ಊರಿಗೆ ಬಂದು ಒಂದು ಅರ್ಧ ಗಂಟೆ ಆಯಿತು. ಸೊ ಒಂದು ಇರಿ ಒಂದು ನಿಮಿಷ. ಇದೇನು ಗಿಡ ಅಂತ ನೀವು ಗೆಸ್ ಮಾಡಿ ಹೇಳ್ಬಿಡಿ ನೋಡೋಣ. ಗೆಸ್ ಮಾಡಿ ಕಮೆಂಟ್ ಮಾಡಿ, ನಾನು ಕಮೆಂಟಲ್ಲಿ ಆನ್ಸರ್ ಮಾಡ್ತೀನಿ ಇದೇನು ಗಿಡ ಅಂತ. ಹೆಂಗೆ ಬೆಳೆದಿದೆ ನೋಡಿ. ಗಿಡನ ಎಷ್ಟು ದೊಡ್ಡ ಗಿಡದಲ್ಲಿ ನೋಡಿರೋಕ್ಕೆ ಚಾನ್ಸ್ ಇಲ್ಲ. ಸೊ ನೋಡಿ ಕಮೆಂಟ್ ಮಾಡಿ ಏನು ಗಿಡ ಅಂತ. ಸೈಲೆಂಟ್ ಆಗಿದೆ, ಎಲ್ಲರೂ ನೋಡ್ಬೇಕು ಅನಿಸ್ತಿತ್ತು. ಸೊ ಅದಕ್ಕೇ ಎಲ್ಲರೂ ಬಂದ ಬೆಂಗಳೂರಿಂದ. ಹಂಗೆ ನೋಡ್ಕೊಂಡು ಹೋಯ್ತಾವಳೆ ಹಿಂಗಿದೆ ಗುರು. ಒಂದೆರಡು ದಿನ ಇದ್ದೋದ್ರೂ ಬೇಜಾರಾಗುತ್ತೆ, ಹಿಂಗೆ ಬಂದು ಹಂಗೆ ಹೋದ್ರೂ ಬೇಜಾರಾಗುತ್ತೆ. ಸೊ ಅಟ್ಯಾಚ್ಮೆಂಟ್ ಜಾಸ್ತಿ ಈ ಊರಲ್ಲಿ. ಹೆಂಗಂದರೆ ಇಲ್ಲಿ ಇಲ್ಲೇ ಜಾಸ್ತಿ ಬೆಳೆದಿದ್ದು, ಹುಟ್ಟಿದ್ದಿದೆ ಊರು ಅನ್ಕೊಂತೀನಿ. ಅದಕ್ಕೆ ಅಟ್ಯಾಚ್ಮೆಂಟ್ ಜಾಸ್ತಿ, ಬೆಳೆದಿರೋದೆಲ್ಲ ಇದೇ ಊರಲ್ಲಿ ಜಾಸ್ತಿ. ರಜಾ ಬಂದ್ರೂ ಇಲ್ಲೇ. ಸೊ ಹಂಗೆ ಅದಕ್ಕೇ ಜಾಸ್ತಿ ಅಟ್ಯಾಚ್ಮೆಂಟು. ಇನ್ನೇನು ಹೊರಡೋದೆ, ಇನ್ನೇನು ಮಾತಾಡ್ಸ್ಕೊಂಡು. ನಮ್ಮದು ಶೆಡ್ಡು ಹೊಸ ಕರ ಎಲ್ಲ ಇಲ್ಲ ಕಟ್ಟೋದು. ಎಷ್ಟು ಒಂದು 12 ಏನೋ ಇದೆ. ಸೀಮೆ ಎಸ ನಾಟಿ ಎಸ ಕರಗಳು ಒಂದೋ ಎರಡೋ ಕುರಿ ಮೇಕೆ ಎಲ್ಲ ಇದೆ. ಕುರಿ ಇದೆ ಮೇಕೆ ಎಲ್ಲ. ನಮ್ಮ ಅಜ್ಜಿ ನಮ್ಮ ಅತ್ತೆ ಎಲ್ಲ ಇದೆ. ನಾನು ಇದ್ದೀನಿ ಕಣ. ಕಿರಣ್ ಅಣ್ಣ, ಸಂತು ಅಣ್ಣ, ಮಂಗಳೂರು ವೀಣ. ಏಯ್ ಏನ್ ಮಾಡೋದು, ಹಣ್ಣು ಬೆದರುತ್ತೆ. ಏನು ಯಾವ್ದು? ಮಗ ಹಾಕೈತೆ. ಗಿಣಿ ಏನ್ ಮರ ಹತ್ಬಿಟ್ಟೈತೆ. ಮರ ಹತ್ತಿ ಸೀಬೆ ಹಣ್ಣು ಕೇಳ್ತಾವಳೆ. ಮದು ಬಿಲೋ ಏನ್ ಸಕ್ಕದಾಗಿದೆ ನೋಡು ವೆದರು. ವೆದರ್ ಅಂತೂ ಸೂಪರ್ ಆಗಿದೆ. ಏನ್ ಪಾರ್ಕ್? ಎಲ್ಲಿ? ಹೌದಾ? ಅಲ್ಲಿ ಅವತ್ ನಾನು ಕಾರ್ ಓಡಿಸ್ಕೊಂಡು ಹೋಗ್ಬೇಕಾರೆ ಲೆಫ್ಟ್ ಸೈಡ್ ರೈಟ್ ಸೈಡ್ ಅದೈತಲ್ಲ ಕಲ್ಲು, ಕಲ್ಲಿಂದು ಅದೇನಾ? ಬೆಳಗ್ಗೆ ಹೊತ್ತೆಲ್ಲ ಕಟ್ಟಾಕಿರ್ತಾರೆ ಹಸುನ, ಹಸು ಕರಗಳು ಎಲ್ಲ. ನೈಟ್ ಹೊತ್ತು ಶೆಡ್ಡಲ್ಲಿ ಕಟ್ತಾರೆ. ನಮ್ಮ ರಾಜಮನೆ ಬರ್ತಾ ಇದೆ. ಇನ್ನೇನು ಹಾಲು ಕರಿಯೋ ಟೈಮ್ ಆಯ್ತು, ಅದಕ್ಕೆ ಬರ್ತಾ ಇದೆ. ಹತ್ತ ಹೋಯ್ತದೆ. ಹೇ ಬರಂಬುದು ಇತ್ತ ಸುಮ್ನೆ ನಟ್ಬೇಡ ಮಗ ಐತೆ.
ಬೇಗ ಹೋಗೋಣ ಬೇಗ ಹೋಗೋಣ ಅಂತ ಕಿರಣ್ ಏನು ಅರ್ಜೆಂಟ್ ಮಾಡ್ತಿದ್ದೆ, ಎಲ್ಲ ಹೋಗ್ಬೇಕಂತ. ಸೊ ಇಲ್ಲ ಅಂದಿರೆ ಇನ್ನೊಂದು ಸ್ವಲ್ಪ ಹೊತ್ತಿದ್ದು ನಿಧಾನಕ್ಕೆ ನೈಟ್ ಹೋಗ್ತಾಯಿದ್ದೋ. ಯಾರು ವಿಡಿಯೋ ಮಾಡ್ತಿದ್ದೀನಂತೆ, ಏನತ್ತೆ ನೀನು ಒಲೆ ಕೊತ್ತಿ ಅಂತ. ತಮಿಳ್ನಾಡ್ ಹೋಗ್ಬೇಕಂತ ಹೇಳಮ್ಮ ಕಿರಣ್ ಅಣ್ಣ. ಊಟ ಮಾಡಿ ಹಾಳೆ ಮಾಡಿದ. ನಾನು ಅತ್ತೆ ಫೋನ್ ತಗೊಳ್ಳೋದು ವಿಡಿಯೋ ಮಾಡಿ. ಅಪ್ಪ ಅಪ್ಪ ಬಂದ್ಬಿಟ್ಟೈತಲ್ಲಿ, ಯಾವಾಗ ಬಂತಪ್ಪ? ಇರ್ತಾರೆ ಅಂತ ಇದ್ದೆ ನಾನು. ಅವಾಗ ಅಂತ ನಿಮ್ಮ ಅಪ್ಪ ಹುಡುಗರು ನೋಡ್ಬೇಕಿನಿ ಮನಗೋಗಿ ಅಂತ ಬರ್ತಾರೆ ಅಂತ ಹೇಳ್ದೆ. ಮುಂದಿನ ವಾರ ಮುಂದಿನ ವಾರ ನಾಳೆ ಬರ್ತೀವಿ ತಾತ ಅನ್ನೋದು ನೋಡು. ಅಂಬಕ್ ಬಾಯ್ ಮಾಡ್ತಾವ್ ನೋಡಪ್ಪ. ಬತ್ತೀವಪ್ಪ. Make it last forever. Stop in time. ಬತ್ತೀವಪ್ಪ. ನೀವ್ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ, ದಿನ ಬೆಳಿಗ್ಗೆ ಕಸದ ಗಾಡಿಗಳು ಬರುತ್ತೆ, ಕಸ ತಗೊಂಡೋಗುತ್ತಾರೆ ತಗೊಂಡೋಗ್ತಾರೆ ಎಲ್ಲಾಗ್ತಾರೆ ಅಂತ ಯಾವತ್ತಾದ್ರೂ ಅನ್ಕೊಂಡಿದ್ದೀರಾ? ಇದು ನಮ್ಮೂರು, ನಮ್ಮೂರ ಹತ್ರನೇ ಆಲ್ಮೋಸ್ಟ್ ನಿಯರ್ಲಿ ನಂಗೆ ಗೊತ್ತಿರೋಂಗೆ ಒಂದು ಹತ್ತು ವರ್ಷದಿಂದನೂ ನಮ್ಮೂರ ಹತ್ರನೇ ಆಗ್ತಾರೆ. ನಂಗೆ ಗೊತ್ತಿರೋಂಗೆ ಎಲ್ಲೋ ಒಂದೊಂದ್ಸರಿ ಜಾಸ್ತಿ ಜೋರಾಗಿ ಗಾಳಿ ಬಂದಾಗ ವಾಸನೆ ಎಲ್ಲ ಬರ್ತಾ ಇರುತ್ತೆ ನಮ್ಮೂರಿಗೆ. ನಮ್ಮ ಹೊಲದ ಹತ್ರನೇ ಇರೋದು ಕಸ ಹಾಕೋ ಜಾಗ, ಇನ್ನೊಂದು ಊರಿದೆ ಪಕ್ಕದಲ್ಲಿ, ಆ ಊರಿಗೆ ತುಂಬ ಸಖತ್ ಎಫೆಕ್ಟ್ ಆಗಿದೆ. ಹೆಂಗೆ ಅಂದರೆ ಬೋರ್ವೆಲ್ಗಳಲ್ಲಿ ನೀರು ಬದಲು ಈ ಕಸಿಂದು ನೀರೆಲ್ಲ ಹೋಗಿ ಆ ಊರಲ್ಲಿ ಬೋರ್ವೆಲ್ಲಲ್ಲಿ ಬರುತ್ತೆ. ಎಷ್ಟು ಎಫೆಕ್ಟ್ ಆಗಿದೆ ಈ ಕಸನ ಇಲ್ಲಿ ಹಾಕೋದ್ರಿಂದ ಅಂತ ಎಕ್ಸಾಂಪಲ್ ಸಾಕು. ಮತ್ತು ಇದಕ್ಕೆ ನಾನು ನೋಡ್ದಂಗೆ ಒಂದು ಎರಡು ಸರಿ ಗಾಡಿ ಬರ್ದೇ ಇರೋ ಥರ ಸ್ಟ್ರೈಕ್ ಎಲ್ಲ ಮಾಡಿದರು, ಅದು ಏನಾಯ್ತೋ ಗೊತ್ತಿಲ್ಲ. ಆಮೇಲೆ ತಿರ್ಗಾ ಹಾಕ್ತಾನೆ ಇದ್ರು. ಅದಾದ್ಮೇಲೆ ತಿರ್ಗಾನು ಇಲ್ಲಿ ಮುಂದೆ ತೋರಿಸ್ತೀನಿ ವಿಡಿಯೋದಲ್ಲಿ ಹೋಗ್ಬೇಕಾದ್ರೆ. ತಿರ್ಗಾ ಸ್ಟ್ರೈಕ್ ಮಾಡಿದ್ರು, ತುಂಬ ದೊಡ್ಡದಾಗೇನೆ ಸ್ಟ್ರೈಕ್ ಮಾಡಿದ್ರು. ನ್ಯೂಸಲ್ಲೆಲ್ಲ ಬಂದಿತ್ತು ಅಂದ್ಕೊತೀನಿ, ನೋಡಿಲ್ಲ ನಾನು ಕರೆಕ್ಟಾಗಿ ಅದೇನು ಎಫೆಕ್ಟ್ ಆಯಿತು ನನಗಂತೂ ಗೊತ್ತಿಲ್ಲ ಕರೆಕ್ಟಾಗಿ. ಬಟ್ ಯಾವತ್ತಾದರೂ ಯೋಚನೆ ಮಾಡಿದರೆ ನಾವು ಹಾಕೋ ಕಸ ಎಲ್ಲೋಗುತ್ತೆ, ಬೆಂಗಳೂರಿನ ಕಸ ಎಲ್ಲೋಗುತ್ತೆ ಅಂತ ಯಾವತ್ತಾದ್ರು ನಿಮ್ಮ ತಲೆಗೆ ಬಂದಿದ್ರೆ ನೋಡಿ, ನಮ್ಮೂರ ಹತ್ರ ಬರ್ತಾ ಇದೆ. ಈ ಫ್ಯಾಕ್ಟ್ರಿ ಮಾಡೋದಕ್ಕಿಂತ ಮುಂಚೆ ಇನ್ನೊಂದು ಫ್ಯಾಕ್ಟ್ರಿ ಮಾಡಿದ್ರು, ಅಲ್ಲಿ ಹಾಕ್ತಾಯಿದ್ರು ಅಷ್ಟು. ಅದಾದಮೇಲೆ ಇಲ್ಲಿ ನಮ್ಮ ಹೊಲದ ಹತ್ರನೇ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಮೂರನೇ ಟೈಮು ಸ್ಟ್ರೈಕ್ ಮಾಡಿದ್ದಾರೆ. ಇಲ್ಲಿ ಮುಂದೆ ಹೋಗ್ಬೇಕಾದ್ರೆ ವಿಡಿಯೋದಲ್ಲಿ ನೋಡ್ಕೊಳ್ಳಿ. ವಿಡಿಯೋ ಆದಮೇಲೆ ಇನ್ನೊಂದ್ಸರಿ ಹೋಗಿದ್ದು ನಾವು ಊರಿಗೆ. ಸೊ ಅವಾಗ ನೋಡಿದ್ರೆ ಬರ್ತಾ ಇದ್ದೋ ಗಾಡಿಗಳು, ಅಂದರೆ ಮೊದಲು ತುಂಬ ಜಾಸ್ತಿ ಬರ್ತಾ ಇದ್ದೋ, ಅದಾದಮೇಲೆ ಸ್ವಲ್ಪ ಕಮ್ಮಿ ಗಾಡಿಗಳು ಬರ್ತಾ ಇದ್ದೋ. ಕಸದ ಗಾಡಿಗಳು ಆಗ್ತಾ ಆಗ್ತಾ ಬರ್ತಾ ಇರ್ತವೆ. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಕಮ್ಮಿ ಬಿಡ್ತಾರೆ, ಆಮೇಲೆ ಸ್ವಲ್ಪ ಜಾಸ್ತಿ ಬರ್ತಾರೆ ಗಾಡಿಗಳನ್ನ, ಹಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದ್ರ ಬಗ್ಗೆ ನಾನು ಡೆಡಿಕೇಟೆಡ್ ವಿಡಿಯೋನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಸಡನ್ನಾಗಿ ಹೋಗಿ ಸಡನ್ನಾಗಿ ಬಂದ್ಬಿಟ್ಟು, ಸೊ ಮಾಡೋಕ್ಕಾಗಲಿಲ್ಲ. ಸೊ ಯಾವಾಗಾದ್ರೂ ಮುಂದೆ ಟ್ರೈ ಮಾಡೋಣ. ಪಾಪ ರೋಡಲ್ಲೇ ಮಲ್ಕೊಂಡ್ಬಿಟ್ಟವ್ರೆ. ಮೇಲಧಿಕಾರಿಗಳದ್ದು ಪ್ರೆಷರ್ ಇರುತ್ತೆ, ಊಟ ಟೈಮ್ ಊಟ ಸೇರಲ್ಲ ಔಟ್ ಸೈಡ್ ಬಂದ್ಬಿಟ್ಟಾಗ. ಇವ್ರಿಗೆ ಮಾತ್ರ ಇನ್ಸ್ಪೆಕ್ಟರ್ಗಳು ಮಾತ್ರ ಚೇರ್ಗಳು ಅವ್ರ ಪಿ ಸಿಗಳಿಗೆ ಸುಮ್ಮನೆ ನಿಂತ್ಕೊಳ್ತಾರೆ. ಅತ್ತೆ
ವ್ಲಾಗ್ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದ್ರು ಇಂಪ್ರೂವ್ ಮಾಡ್ಕೊಳ್ಳೋದಿದ್ರೆ ಅದನ್ನ ಕಮೆಂಟ್ ಮಾಡಿ, ಮತ್ತೆ ಇಲ್ಲಿವರೆಗೂ ವ್ಲಾಗ್ನ ನೋಡಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. ವೆರಿ ಹ್ಯಾಪಿ ನ್ಯೂ ಇಯರ್ ನಿಮಗೂ, ನಿಮ್ಮ ಫ್ಯಾಮಿಲಿಗೂ, ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಸೊ ಈ ವರ್ಷ ಆದರೂ ನೀವು ಅಂದ್ಕೊಂಡಿರೋದೆಲ್ಲ ಆಗಲಿ. ಸೊ ನೀವು ಅಂದ್ಕೊಂಡಿರೋದನ್ನೆಲ್ಲ ಸ್ಟಾರ್ಟ್ ಮಾಡಿ. ಸೊ ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೇನ್.